ಸಾವಿರ ಶತಮಾನಗಳ ಒಂದು ಆದರ್ಶ ದಾರಿ ದೀಪವಾಗಿ ಬಸವಣ್ಣನವರು ತಮ್ಮ ತತ್ವಗಳ ಮೂಲಕ ಉಳಿತಾರೆ ಅನ್ನೋದನ್ನ ನಾವ್ಯಾರು ಮರಿಬಾರದು ಆ ಹಿನ್ನೆಲೆಯೊಳಗೆ ಗಂಗಾಂಬಿಕೆಯನ್ನ ಕೊಡೋದಕ್ಕೆ ಬಲದೇವರಸರು ಸನ್ನದ್ಧರಾಗಿ ಬಸವಣ್ಣನನ್ನು ಒಪ್ಪಿಸ್ತಾರೆ ಬಸವಣ್ಣ ಶಿವನಿಚ್ಛೆ ಗುರುಗಳ ಆಜ್ಞೆ ಅಂತ ಹೇಳಿ ಒಪ್ಪಿಕೊಳ್ತಾರೆ ಆ ವಿವಾಹ ಕಾರ್ಯಕ್ರಮವನ್ನು ನಡೆಸ್ತಕ್ಕಂಥ ಒಂದು ವ್ಯವಸ್ಥೆಯೊಳಗೆ ವಿವಾಹ ಒಂದು ವ್ಯವಸ್ಥೆಯನ್ನು ಮುನ್ನಡೆಸ್ತಕ್ಕಂಥ ಒಂದು ಕಾರಣದೊಳಗೆ ಎಲ್ಲರೂ ಸನ್ನದ್ಧರಾಗ್ತಾರೆ ಭಾಳ ಸಂಭ್ರಮ ಪಡ್ತಾರೆ ಬಸವಣ್ಣ ವಿವಾಹಕ್ಕೆ ಒಪ್ಪಿಕೊಂಡ ಅನ್ನತಕ್ಕಂಥದ್ದು ಬಸವಣ್ಣ ಮದುವೆಗೆ ಒಪ್ಪಿದ ಅನ್ನತಕ್ಕಂಥದ್ದು ಆ ಬಸವಣ್ಣ ಮದುವೆಗೆ ಒಪ್ಪಿದ ಅನ್ನತಕ್ಕಂಥ ಹಿನ್ನೆಲೆಯೊಳಗೆ ಈಶಾನ್ಯ ಗುರುಗಳು ಹೇಳ್ತಾರೆ ಗಂಗಾಂಬಿಕೆ ನಿನಗೆ ನಿನ್ನನ್ನು ವರಿಸಿ ಬರ್ತಕ್ಕಂಥ ಗಂಗಾಂಬಿಕೆ ಸಾಮಾನ್ಯಳಲ್ಲ ಯಾಕೆ ಬಸವಣ್ಣನ ಮನೆ ಅದು ಮಹಾಮಣೆ ಅಂತೀಕೊಂಡು ಹೇಳಿ ಬಸವಣ್ಣನ ಮನಸ್ಸು ಸಹಿತ ಭಾಳ ಸಲ ಹೇಳ್ತೀವಿ ನಾವು ಭಾಳ ಕಡೆಗೆ ಪ್ರಯೋಗ ಆಗ್ತದೆ ಲಕ್ಷ ಕೊಡ್ರಿ ಬಸವಣ್ಣನವರ ಮನೆಯನ್ನು ಮಹಾಮಣೆ ಅಂತ ಕರೀತಾರೆ ಎಲ್ಲ ಕಡೆಗೆ ಪುಸ್ತಕದೊಳಗೆ ಎಲ್ಲ ಕಡೆಗೆ ಉಲ್ಲೇಖ ಆದ ಬಸವಣ್ಣನವರ ಮನೆ ಮಹಾಮಣೆ ಬಸವಣ್ಣನವರು ಮಹಾಮಂತ್ರಿಗಳು ಹೇಳ್ತಾರಲ್ರಿ ಎಲ್ಲ ಕಡೆಗೆ ಇವಿಷ್ಟೇ ಬರೀತಾರೆ ನನ್ನ ಆಶಯ ನನ್ನ ಧ್ವನಿ ನನ್ನ ವಿಚಾರ ಏನು ಅಂತಂದರೆ ಬಸವಣ್ಣನವರ ಮನೆಯಷ್ಟೇ ಮಹಾಮನೆಯಲ್ಲ ಅವರಷ್ಟೇ ಮಹಾಮಂತ್ರಿಗಳೆಲ್ಲ ಅದೆಲ್ಲಕ್ಕಿಂತಲೂ ಬಸವಣ್ಣನ ಮನಸ್ಸು ಮಹಾಮನಸ್ಸು ಅನ್ನತಕ್ಕಂಥದ್ದನ್ನು ನಾವು ಒಪ್ಪಿಕೊಂಡ್ಬಿಟ್ಟಿವಿ ಅಂತಂದರೆ ಮುಗಿದೋಯಿತು ಎಲ್ಲವನ್ನ ಇವನಾರವನೆಂದು ಭೇದವೆನಿಸದೆ ಎಲ್ಲರೂ ನನ್ನವರೆಂಬ ಒಂದು ದೊಡ್ಡ ವಿಶಾಲ ಹೃದಯ ಏನದಲ್ಲ ಇದು ಬಹಳ ಮುಖ್ಯ ವ್ಯವಸ್ಥೆಯೊಳಗೆ ಇನ್ನೊಬ್ಬರನ್ನ ಬೆರಳೆತ್ತಿ ಬೆರಳು ತೋರಿಸಿ ಆ ಕಡೆ ಈ ಕಡೆ ಸರಿಸಿಡ್ತಕ್ಕಂಥದ್ದು ಬಹಳ ದೊಡ್ಡದಲ್ಲ ಏನ್ರಿ ಅವ ಯಾರೋ ಇವ ಯಾರೋ ಅವರವರು ಇವರಿವರು ನಾನು ಮೊನ್ನೆ ಹೇಳಿದ್ದೆ ಇತ್ತೀಚಿನ ದಿನದೊಳಗೆ ನಾವು ಒಂದು ಕಾಣಕತ್ತೀವಿ ಯಾವುದೋ ಒಬ್ಬ ವ್ಯಕ್ತಿ ಚಲೋ ಆಗಿ ಶೈನ್ ಆಗಿ ಅವೊಂದೇನ್ರ ಸುದ್ದಿ ಬತ್ತಂದ್ರೆ ಮೊದಲು ನಾವೇನು ಕೇಳ್ತೀವಿ ಏ ನಮ್ಮೂರವ್ರಿ ಚಲೋ ಮಾಡ್ಯಾನ ಏ ನಮ್ಮ ಜಿಲ್ಲಾದ ಭಾಳ ಚಲೋ ಮಾಡ್ಯಾನ ಅವನ ಹೆಸರು ಏನು ಎಲ್ಲ ಕೇಳಿ ಕಡೆಗೆ ಏನು ಹೇಳ್ತೀವಿ ಯಾರು ಪಕ್ಕೀರಿ ಏನು ಹೆಣ್ಣು ಕೊಡೋರಿದ್ದೀರಿ ಹೆಣ್ಣು ಕೊಡೋರಿದ್ದೀರಿ ಈ ಯಾರು ಪಕೀರಿ ಅನ್ನೋದು ಏನತ್ತಲ್ಲ ಇದು ಭಾಳ ಡೇಂಜರ್ ಇದು ಇವತ್ತಿನ ದಿನದೊಳಗೆ ವರ್ಗೀಕರಣ ಏನು ನಡೆದದ ವಿಭಜನೀಕರಣ ಅಂದರೆ ಈ ವರ್ಗೀಕರಣ ಇದು ಬೇರೆ ಮಾಡ್ತಕ್ಕಂಥದ್ದು ಇವ್ರು ಇಂಥವ್ರೆ ಇವ್ರು ಇಂಥವ್ರೆ ಅವ್ರ ಜಾತಿಗಟ್ಟ ಅವ್ರನ್ನ ಸೀಮಿತಗೊಳಿಸುವಂಥ ಕೆಲಸ ನಡೆದದ ಭಾಳ ಲಕ್ಷ ಕೊಡ್ರಿ ಇದರ ವ್ಯತಿರಿಕ್ತ ಪರಿಣಾಮ ನಮ್ಮ ಸಮಾಜ ಅನುಭವಿಸ್ತದೆ ನಾನು ಯಾರನ್ನು ಹೆದರ್ಸಾಕಿ ಮಾತು ಹೇಳಕತ್ತಿಲ್ಲ ಈ ವಿಭಜನೆ ಏನು ನಡೆದದ ಈ ವರ್ಗೀಕರಣ ಏನು ನಡೆದದ ಇದರ ನಷ್ಟವನ್ನು ನಮ್ಮ ಸಮಾಜ ಮುಂದೆ ಬರೋ ದಿವಸದೊಳಗೆ ಭಾಳ ಅನುಭವಿಸ್ತದೆ ಆ ಕಾರಣಕ್ಕೆ ಇವತ್ತು ಹಳ್ಳಿಗಳೊಳಗೂ ಸಹಿತ ಅವರೊಂದು ಒಂದೊಂದು ಜಾತಿಗೆ ಒಂದೊಂದು ಗುಂಪು ಮಾಡಿಕೊಂಡು ಎಲ್ಲ ವ್ಯವಸ್ಥೆಯನ್ನು ಕೆಡಿಸ್ತಕ್ಕಂಥದ್ದನ್ನು ಕಾಣ್ತೀವಿ ಹಳ್ಳಿಯೊಳಗೆ ಅಣ್ಣ ತಮ್ಮರ ಜೊತೆ ಒಂದೇ ಮನೆಯ ಮಕ್ಕಳಾಗಿ ಚೆಂದಾಗಿ ಬೆಳೀತಕ್ಕಂಥ ವ್ಯವಸ್ಥೆಯೊಳಗೆ ಜಾತಿಯ ವಿಷ ಬೀಜಗಳನ್ನು ಬಿತ್ತುವಂಥ ಹಳ್ಳಿಗಳ ಮನಸ್ಸನ್ನು ಹಳ್ಳಿಗಳ ಮನೆಗಳ ಮನಗಳನ್ನು ಒಡೆಯುವಂಥ ಕೆಲಸ ನಡೆದದ ಜನ ಎಚ್ಚೆತ್ಕೋಬೇಕು ಈ ಜಾತಿಗಳನ್ನು ಒಂದು ಕಡೆಗೆ ಬಿಟ್ಟಾಕಿ ನಾವೆಲ್ಲರೂ ಒಂದೇ ನಮಗೊಬ್ಬನೇ ತಂದೆ ಅನ್ನತಕ್ಕಂಥ ವಿಶಾಲ ಭಾವದೊಳಗೆ ಪ್ರೀತಿ ಪ್ರೇಮದಿಂದ ಬದುಕುವಂಥ ಬದುಕನ್ನು ಜೀವನವನ್ನು ನಾವು ಕಂಡುಕೊಂಡ್ರೆ ಖಂಡಿತವಾಗಲೂ ನಮ್ಮ ಜೀವನದೊಳಗೆ ಬದುಕಿನೊಳಗೆ ಒಂದು ಭಾಳ ಯಶಸ್ಸನ್ನು ನಾವು ಸಾಧಿಸ್ತೀವಿ ಅನ್ನೋದ್ರೊಳಗೆ ಎರಡು ಮಾತಿಲ್ಲ ಆ ಭಾವನೆ ಬೆಳಿಬೇಕು ಯಾರು ಏನು ಅನ್ನತಕ್ಕಂಥದ್ದು ಪ್ರತಿಯೊಂದರೊಳಗೂ ಬೇಡ ಅವು ಎಲ್ಲದ್ರಾಗೂ ತಂದು ಜೋಡಿಸೇ ಬಿಡ್ತಾರೆ ಅವನ್ನ ಏನಾರು ಆದ ಕೂಡಲೇ ತಂದು ಅದನ್ನು ತೋರಿಸೇ ಬಿಡೋದು ನಮ್ಮ ಸಮಾಜದವರು ನಮ್ಮ ಹುಡುಗ ನಮ್ಮ ಹುಡುಗಿ ಅಲ್ಲಿಗೆ ಸೀಮಿತಗೊಳಿಸಿದ್ರೆ ಇನ್ನುಳಿದವ್ರೇನು ಬಿಟ್ಟು ಬಿಡಬೇಕಾ ಇನ್ನುಳಿದವ್ರು ಬಿಟ್ಟು ಬಿಡಬೇಕೇನು ಭಾಳ ಜನ ಅಂತಾರೆ ಬಸವಣ್ಣ ಲಿಂಗಾಯತರ ಸ್ವತ್ತು ಅಂಥೇಳಿ ಇಲ್ಲಿ ತನಕ ಬಸವಣ್ಣನನ್ನು ಕೂಡಿಟ್ಟು ಮುಚ್ಚಿಟ್ಟು ಅವನಮ್ಮವ ಅಂತ ಅವನ ಇಲ್ಲೇ ಇಡುವಂಥ ಕೆಲಸ ಮಾಡ್ಕೊತ ಬಂದೀವಿ ಆದರೆ ಇವತ್ತು ಜಗತ್ತು ಕಣ್ಣು ತೆರೆದದ ವಿಶ್ವವೇ ಕೈ ಮಾಡಿ ಕರೀತಿದೆ ಬಸವಣ್ಣ ಕೇವಲ ಕನ್ನಡಿಗನಲ್ಲ ಬಸವಣ್ಣ ಕೇವಲ ಭಾರತೀಯನಲ್ಲ ಬಸವಣ್ಣ ಇಡೀ ವಿಶ್ವದ ಒಂದು ಮಗು ವಿಶ್ವದ ಗುರುವಾಗಿ ಆತ ಸಮಾಜವನ್ನು ನಾಡನ್ನು ಮುನ್ನಡೆಸ್ತಕ್ಕಂಥ ವ್ಯವಸ್ಥೆ ಇರುವಾಗ ನಾವೆಲ್ಲೋ ತಂದು ಹಿಡಿದಿಟ್ಟು ಇಂಥವನೇ ಅಂತ ಹೇಳ್ತಕ್ಕಂಥ ಕೆಲಸ ನಾವು ಬಿಡಬೇಕು
ಒಂದು ವಿಶಾಲ ಭಾವನೆಯಿಂದ ಎಲ್ಲರನ್ನ ಕಾಣತಕ್ಕಂತ ಹಿನ್ನೆಲೆಯೊಳಗೆ ಬೆಳಿಬೇಕು ಅಂತ ವ್ಯವಸ್ಥೆಯನ್ನ ಹುಟ್ಟು ಹಾಕಿದಂತ ಬಸವಣ್ಣ ಇವತ್ತಿನ ಶತಮಾನಕ್ಕೆ ಇಂದಿನ ದಿನಮಾನಕ್ಕೆ ಎಷ್ಟು ಪ್ರಸ್ತುತ ಅನಿಸ್ತಾರೆ ಅಂತಂದ್ರೆ ಆ ಒಂದು ಪ್ರಸ್ತುತತೆಯನ್ನ ಅದರ ಅವಶ್ಯಕತೆಯನ್ನ ಅವರ ಅನಿವಾರ್ಯತೆಯನ್ನ ನಾವು ನೀವೆಲ್ಲ ಯಾವ ಕಾರಣಕ್ಕೂ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಮತ್ತೆ ಮತ್ತೆ ನಾನು ಈ ಸಂದರ್ಭದೊಳಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆದರೆ ಒಂದು ಮಾತು, ಕೆಲವೊಬ್ಬರು ಮದುವೆ ಆಗಬೇಕು, ಕೆಲವೊಬ್ಬರು ಆಗಬಾರ್ದು ಹೇಳ್ತಾರೆ. ಕೆಲವೊಬ್ಬರು ಮದುವೆ ಆಗಬೇಕು, ಕೆಲವೊಬ್ಬರು ಆಗಬಾರ್ದು. ಯಾರು ಆಗಬಾರ್ದು? ಯಾರಿಗೆ ಒಂದು ಆರೋಗ್ಯ ಸರಿ ಇರೋದಿಲ್ಲ ಅವ್ರು ಆಗಬಾರ್ದು. ಯಾರು ತಲೆ ಸರಿ ಇರೋದಿಲ್ಲ ಅಂದರೆ ಹುಚ್ಚಿಡಿದಿರ್ತದಲ್ಲ ಅಂಥವ್ರು ಆಗಬಾರ್ದು. ಯಾರಲ್ಲಿ ವೈರಾಗ್ಯದ ತೀವ್ರತೆ ಹೆಚ್ಚಿರ್ತದ ಅಂಥವ್ರು ಮದುವೆ ಆಗಬಾರ್ದು. ಯಾಕೆ ಆಗಬಾರ್ದು ಅಂತಂದರೆ ಅಲ್ಲಿ ಜೀವನ ಸರಿಯಾಗೋದಿಲ್ಲ ಅಂಥವ್ರು ಆಗಬಾರ್ದು. ಇನ್ನು ಯಾರು ಆಗಬೇಕು? ಯಾರು ಬುದ್ಧಿವಂತರು, ದುಡಿದು ಇನ್ನೊಬ್ಬರನ್ನ ಬೇಡಿಯಲ್ಲ, ನಾನು ಮಾಡಿಕೊಳ್ತಕ್ಕಂಥ, ನಾನು ಕಟ್ಟಿಕೊಳ್ತಕ್ಕಂಥ ನನ್ನ ಹೆಂಡತಿಯಿಂದ ನಾನು ದುಡಿದು ಸಲುವುತ್ತೀನಿ ಅಂತಕ್ಕಂಥ ಆತ್ಮವಿಶ್ವಾಸ ತಾಕತ್ತು ಯಾರಿಗಿರ್ತದ ಅವರು ಮದುವೆ ಆಗಬೇಕು ಏನ್ರಿ? ಅವರು ಮದುವೆ ಆಗಬೇಕು. ಈ ಮಾತನ್ನು ಉದ್ದೇಶಪೂರ್ವಕವಾಗಿ ನಾನು ಹೇಳಕತ್ತೀನಿ. ಇನ್ನು ಯಾಕೆ ಆ ರೀತಿ ಒಳಗೆ ಆಗಲಿಲ್ಲ ಅಂದರೆ ಏನಾಗ್ತದೆ ನೋಡ್ರಿ, ನಿಮಗೆಲ್ಲ ಗೊತ್ತದೆ. ನಾನು ನೋಡಕತ್ತೀನಿ ನಾಗನೂರಿನ ಜನರಿಗೆ, ನಾಗನೂರು ಅಂತೀನಂಥೇಳಿ ಇಲ್ಲಿ ಅಷ್ಟ ಅಂತ ತಿಳ್ಕೊಬೇಡ್ರಿ. ಇದನ್ನು ಈ ಕಾರ್ಯಕ್ರಮವನ್ನು, ಪ್ರವಚನ ಕಾರ್ಯಕ್ರಮವನ್ನು ಬೇರೆ ಬೇರೆ ಊರೊಳಗೆ, ಬೇರೆ ಬೇರೆ ಜಿಲ್ಲೆಯೊಳಗೆ ಅಷ್ಟೇ ಅಲ್ಲ, ಇವತ್ತು ಮಧ್ಯಾಹ್ನ ನನಗೊಬ್ಬರು ಹೇಳಿದರು, ಬರೀ ಕರ್ನಾಟಕ ಅಲ್ಲ, ಭಾರತ ಅಲ್ಲ, ವಿದೇಶದಿಂದಲೂ ಸಹಿತ ಇದನ್ನು ನೋಡುವಂಥ ವ್ಯವಸ್ಥೆಯೊಳಗೆ ಭಾಳ ಜನ ಇದ್ದಾರೆ. ಈ ಮೂಲಕ ಅವರಿಗೆಲ್ಲ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನು ಅಂತಂದರೆ, ಯಾರೂ ತಂಗಳದ್ದು ಊಟ ಮಾಡೋಕ್ಕೆ ಹೋಗಬೇಡ್ರಿ. ಇದೇನು ಹೊಸ ಸುದ್ದಿ ಹೇಳಕತ್ತೀರಿ ನೀವು? ನಾವು ಏನು ಹೇಳ್ತೀರಿ ಏನೋ ಅಂತ ಕೂತಿದ್ದೀವಿ. ಮತ್ತು ನಾವ್ಯಾಕೆ ತಂಗಳದು ನೋಡ್ರಿ, ನಾವು ತಂಗಳದು ಅಂತ ಇವತ್ತು ನಿಮ್ಗೆ ಯಾರು ಹೇಳರು ಅಂತ ಅನ್ಬೋದು. ನನಗೆ ಯಾರು ಹೇಳಿಲ್ಲ ತಂಗಳದ್ದು ಉಣ್ಬೇಡ್ರಿ, ಬಿಸಿದ ಉಣ್ಣತ್ತ ಬರ್ರಿ, ಮತ್ತು ಹಳಸಿದ್ದಂತಿ ಹೊಟ್ಟೆ ಮುಟ್ಟಬೇಡ್ರಿ. ಅದರಷ್ಟು ಅಪಾಯಕಾರಿ ಯಾವುದೂ ಅಲ್ಲ. ಇಲ್ಲಿ ಡಾಕ್ಟ್ರ್ ಕೂತಾರ ಕೇಳಿರ್ಬೇಕಾರೆ ನಾ ಹೇಳೋ ಸುಳ್ಳಿದ್ರೆ. ಯಾಕ್ರಿ ಹಳಸಿದ್ದು ಉಣ್ಬೇಡ್ರಿ, ಹೊಟ್ಟೆ ನೋಡಬೇಡ್ರಿ, ಆ ಉಣ್ಣೋದಲ್ಲ ಆ ಕಡೆ ನೋಡೋಕ್ಕೂ ಹೋಗಬೇಡ್ರಿ. ತಂಗಳದ್ದು ಉಣ್ಬೇಡ್ರಿ, ಬಿಸಿ ಬಿಸಿದ ಉಣ್ರಿ. ಆರೋಗ್ಯದ ದೃಷ್ಟಿಯಿಂದ ಇದು ನಾ ಹೇಳೋದು, ಆರೋಗ್ಯದ ದೃಷ್ಟಿಯಿಂದ. ಯಾವುದು ಬಿಸಿದು ಬಿಸಿದು? ಯಾವ ನೀವು ಊಟಕ್ಕೆ ಕೂತಾಗ ಎಲ್ಲ ಎಡೆಮಾಡ್ತಾರ ತಟ್ಟೆಯೊಳಗೆ ಆ ಪ್ರಸಾದವನ್ನು ಕೈ ಮುಟ್ಟಿ ಅದನ್ನು ಹಚ್ಕೊಂಡು ಹಿಂಗೆ ಬಾಯಿಗೆ ಒಯ್ತಿರ್ತಿರಲ್ಲ, ಒಂದು ಕ್ಷಣ ಆ ತುತ್ತು ಇಲ್ಲಿಗೆ ಬಂದ ಕೂಡಲೇ ಆ ತುತ್ತನ್ನು ಮುಂದಿಟ್ಟುಕೊಂಡು ವಿಚಾರ ಮಾಡಿರಿ. ಈ ತುತ್ತನ್ನು ಗಳಿಸಬೇಕಾದ್ರೆ, ಈ ತುತ್ತನ್ನು ಸಂಗ್ರಹಿಸಬೇಕಾದ್ರೆ ನಂದು ಒಂದು ಹನಿ ಬೆವರಾದರೂ ಇದಕ್ಕೆ ಮುಟ್ಟೇದ ಏನೋ? ಯಾರು ದುಡಿಯೋದಿಲ್ಲ, ಯಾರು ಕಷ್ಟಪಡೋದಿಲ್ಲ, ಅವರಿಗೆ ಅನ್ನವನ್ನು ಉಣ್ಣುವ ಅಧಿಕಾರವೇ ಇಲ್ಲ ಅನ್ನತಕ್ಕಂಥ ಮಾತನ್ನು ನೆನಪಿಟ್ಕೊಳ್ರಿ. ದುಡಿಲಾರದೆ ಉಣ್ಣೋದು ಭಾಳ ಕೃತಜ್ಞತನ ಅದು ಏನ್ರಿ? ಯಾರು ಕಷ್ಟಪಟ್ಟು ಬೆವರು ಸುರಿಸಿ ದುಡಿದು ಉಣ್ತಾರೆ ಅದು ಬಿಸಿ ಬಿಸಿದ್ರೆ. ಅದು ಕಷ್ಟಪಟ್ಟು ಬೆವರು ಸುರಿಸಿ ಏನು ಉಣ್ತಾರಲ್ಲ ಬಿಸಿ ಬಿಸಿದ, ನಾ ಏನು ಹೇಳಕತ್ತೀನಲ್ಲ ಅದು ಬಿಸಿದು ಬಿಸಿದು. ಇನ್ನು ತಂಗಳದ್ದು ಯಾವುದು ಅಂತಂದ್ರೆ, ಇರಲಿ ಮನ್ಯಾಗ ಐತಿ ಇರುವತ್ತಾಕ ಅಂತೇಳಿ ಅವ್ವ ಅಪ್ಪ ದುಡಿದು ತಂದು ಹಾಕಿ ಜೋಪಾನ ಮಾಡ್ತಾರಲ್ಲ ಅವ್ವ ಅಪ್ಪ ಮನ್ಯಾಗ ಅಣ್ಣ ಅಕ್ಕ, ಅದು ತಂಗಳದ್ರ ಅದು ತಂಗಳದ್ದು ಉಣ್ಬೇಡ್ರಿ ಅಂತ ಹೇಳೇನಿ. ಅಟ್ಲೀಸ್ಟ್ ಒಂದು ಸ್ವಲ್ಪ ಏನೋ ಅಡ್ಜಸ್ಟ್ ಮಾಡ್ಕೊಂಡು ಉಣ್ಬೋದು. ಇನ್ನು ಹಳಸಿದ್ದು ಹೇಳೇನ್ರಿ? ಆ ಹಳಸಿದ್ದೇನು? ದುಡಿಯಲಾರದೆ ತನ್ನದ ಅಲ್ಲಾರದೆ ಹೆಂಡತಿ ಮದುವೆ ಆಗಿ ಬರುವ ಹೊತ್ತಿನೊಳಗೆ ಏನೇನು ತರ್ತಾಳೆ ನೋಡಿ, ಅಕೀಪಗಾರನ ಮತ್ತೆ ಕೈಯಾಗಿಸಿಕೊಂಡು ನಾ ಹೇಳಿದಂಗೆ ನೀ ಖರ್ಚು ಮಾಡಂತ ಏನಂತಿರ್ತಾನಲ್ಲ ಇವ ಹಳಸಿದ್ದು ತಿಂದಂಗೆ ವರದಕ್ಷಿಣೆಯನ್ನು ತಗೊಂಡು ಅವರು ಹಳಸಿದ ಅಣ್ಣ ಊಟ ಮಾಡಿದಂಗೆ. ಹೆಣ್ಮಕ್ಕಳು ಜೋರು ಹೊಡೆದ್ರಿ, ಅದಕ್ಕೆ ಗಂಡು ಮಕ್ಕಳು ಹೊಡ್ಯಾಕೆ ಬರಂಗಿಲ್ಲ ಏನ್ರಿ? ಕೆಲವು ಮಂದಿ ಹೇಳ್ತಿರ್ತಾರೆ ಮಠಕ್ಕದು ಅಡ್ಡಾಡೋಕೆ ಹೋಗಬೇಡ ಹೆಚ್ಚ, ಆದರೂ ಅಟ್ಟ ಸೂಕ್ಷ್ಮ ಇರು, ಭಾಳದ್ರಾಗ ಇದನ್ನು ಮಾಡಬೇಡ, ಏನ್ರಿ ಹೇಳುವತ್ನಾಗ ಚಪ್ಪಾಳಿ ಹೊಡಿಯೋದು ಮಾಡೋದು ಮಾಡೋಕ್ಕೆ ಹೋಗಬೇಡ, ಮಾಡಿದಂದ್ರೆ ನೀನು ಸಿಕ್ಕೊಂಬಿಡ್ತೀನಿ ನಮನು ಸಿಗಿಸಿಡ್ತಿ ಅಂಥೇಳಿ ಏನ್ರಿ? ಆ ರೀತಿಯೊಳಗೆ ಇವೆಲ್ಲ ನಿಲ್ಲಬೇಕು. ಹೆಣ್ಣಿನ ಹಣದೊಳಗೆ,
ಹೆಣ್ಣಿನ ರಕ್ಕದೊಳಗೆ ಹೆಣ್ಣು ಸಂಗ್ರಹಿಸಿದ ದುಡ್ಡಿನೊಳಗೆ ಉಂಡು ಬದುಕ್ತೀನಿ ಅಂತಂದರೆ ಅವನಂಥ ಸಣ್ಣ ವ್ಯಕ್ತಿ ಜಗತ್ತಿನೊಳಗೆ ಮತ್ತೆ ಬೇರೆ ಯಾರೂ ಇಲ್ಲ ಅನ್ನತಕ್ಕಂಥ ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಕಾರಣಕ್ಕೆ ಇವತ್ತು ಒಳ್ಳೆಯ ಸದ್ಭಾವನೆಗಳಿರಬೇಕು. ಇದನ್ನು ಹೇಳುವತ್ತಿನೊಳಗೆ ನನಗೊಬ್ಬ ತಿರುಶೆಟ್ಟಿ ಮನುಷ್ಯ ಕೂಡಿದ, ಅಲ್ರಿ ಸ್ವಾಮಿಗಳ ಇಷ್ಟೆಲ್ಲ ನೀವು ಹೇಳ್ತೀರಿ ಸರಿ, ಇದನ್ನು ನೀವು ಮಂದಿಗೆ ಹೇಳುವತ್ತಿನೊಳಗೆ ನೀವು ಒಂದು ಕೆಲಸ ಮಾಡ್ಬೋದಲ್ಲ. ಏನು ಯಾರು ವರದಕ್ಷಿಣೆ ತೊಗೊಂಡಿರ್ತಾರೋ ಅವ್ರ ಮದುವೆಗೆ ಹೋಗೋದು ಬರೋದಿಲ್ಲ ಅಂತ ಹೇಳಿಬಿಡ್ರಿ. ಹೋಗಿ ಹೋಗಿ ನೀವೇ ಕೂತ ಅವ್ರ ಮದುವೆ ಮಾಡ್ತೀರಿ ಮಾಡ್ತಿಲ್ಲ ಇದನ್ನು ಹೇಳ್ತೀರಿ ಅಂತಂದವು. ನನಗೂ ಅದು ಖರೆ ಅನಿಸಿ ಇವತ್ತಿನಿಂದ ನಾ ಅವತ್ತಿನಿಂದ ಏನು ಮಾಡಿ ಗೊತ್ತೇನ್ರಿ, ವರದಕ್ಷಿಣೆ ತೊಗೋವಾರ ಯಾಕೆ ಬಿಡುವಾರ ಯಾಕೆ ಈ ಮದುವೆಗೆ ಹೋಗೋದು ಬೇಡ ಅಂತ ಕೈ ಬಿಟ್ಬಿಟ್ಟು ನಾನು. ಯಾಕೆ ಅಂತ ಕೇಳಿದ್ರೆ ಅವರು ಈಗ ಮದುವೆಗೆ ಹೊಸ ಟ್ರೆಂಡ್ ಶುರುವಾಗ್ಯದ ರೀ, ಅಕ್ಕಿ ಕಾಳು ಬೀಳುವತ್ತಿನಾಗ ಅದೇನೋ ತಿರುವಿ ಡಬ್ಬ ತನಿಸಿ ಏನದು ಹಿಂಗೆ ಮ್ಯಾಲೆಲ್ಲ ಚೆಲ್ಲಿ ಆಮೇಲೆ ಅದು ಇದನ್ನು ಸೇವಿಂಗ್ ಇದನ್ನು ಮಾಡ್ಕೊಂಡಿರ್ತಾರಲ್ಲ ತಂದು ಅದನ್ನು ಮ್ಯಾಲೆ ಚೆಲ್ಲಿ ಇನ್ನು ಏನೇನು ತಂದು ಹಾಕ್ತಾರೋ ಅಲ್ಲಿ ನನಗೆ ಗೊತ್ತಿಲ್ಲ. ಅದು ಆ ಲೆಕ್ಕಕ್ಕೆ ತಂದಾರ ಏನು ಅಸಹ್ಯಗಳು, ಹಾಂ ಏನು ಅವಿವೇಕತನದ ಪರಮಾವಧಿ, ಏನು ಮಾಡಬೇಕು ಇವೆಲ್ಲ ಭಾಳ ಹುಚ್ಚು ಕಲ್ಪನೆಗಳು ನಮ್ಮಲ್ಲಿ ತಲೆಯೊಳಗೆ ತುಂಬಿಕೊಂಡಾವು. ಇವುಗಳಿಂದ ನಾವು ಎಚ್ಚೆತ್ತುಕೊಳ್ಬೇಕು. ಯುವಕರೇ ಆ ಯುವತಿಯರೇ ನೀವು ಹಾದಿಯನ್ನು ತಪ್ತಾ ಇದ್ದೀರಿ, ಎಚ್ಚೆತ್ತುಕೊಳ್ರಿ. ಇದೆಲ್ಲ ನಮ್ಮ ಸಂಸ್ಕೃತಿ ಅಲ್ಲ, ನಮ್ಮ ಸಂಸ್ಕಾರಗಳಲ್ಲ. ಇವು ಏನನ್ನೋ ಮಾಡೋಕ್ಕೆ ಹೋಗಿ ಆ ಚಂದ ಮುಖ ಅದು ತೊಳ್ಕೊಂಡು ಎಲ್ಲ ಮಾಡ್ಕೊಂಡು ನಿಂತಿರ್ತೀರ, ಅರಿವಿ ಹಾಕ್ಕೊಂಡು ತಂದು ಅದ್ರ ಮೇಲೆ ಏನೇನಾರ ಸುರಿವೀರ ಏನಾಕತಿ. ನಾವು ಒಂದು ಮದಿಗೆ ಹೋದಾಗ ತಂದು ಮಾರಿಗೆಲ್ಲ ಸುರಿಯರು, ಅದ್ರ ತಲೆ ಮ್ಯಾಗಿನ ತೆಗೆದು ಅದನ್ನು ತಿಕ್ಕಾಕತ್ರು, ಇದ್ರ ಶರಗ ತೆಗೆದು ಇದನ್ನು ಒರೆಸಾಕತ್ರು. ಅವತ್ತರ ಮಾರಿ ನೋಡಬಾರ್ದು, ಇದ್ದು ಬಣ್ಣ ಹಚ್ಚಿ ತಂದು ನಿಲ್ಲಿಸಿರ್ತಾರೆ. ಅವು ಏನು ಎಲ್ಲ ತೊಳೆದು ಕೂಡಲೇ ಮತ್ತೇನು ಸ್ವಚ್ಛ ಜಳ ಜಳ ಗಣಪತಿನ ನೀರು ಹಾಕಿ ತೊಳೆದು ಇಟ್ಟಂಗೆ ಹಾಕೈತೆ. ಅದು ಆ ರೀತಿ ಒಳಗೆ ಆಗಬಾರ್ದು, ಇಂಥವನ್ನೆಲ್ಲ ಮಾಡಬೇಡ್ರಿ. ಮದುವೆ ಹೆಸರಿನೊಳಗೆ ನಡೀತಕ್ಕಂಥ ಅನಾಚಾರಗಳು ಅವಿವೇಕತನಗಳು ನಿಲ್ಲಬೇಕು. ಮದುವೆ ಅಂತಂದ್ರೆ ಒಂದು ಪವಿತ್ರ ಧಾರ್ಮಿಕ ಪವಿತ್ರ ಪ್ರಕ್ರಿಯೆ, ಅದು ಎರಡು ಮನಸ್ಸುಗಳು ಎರಡು ದೇಹಗಳು ಒಂದಾಗುವಂಥ ಪವಿತ್ರ ಘಳಿಗೆಯನ್ನು ಅಸಭ್ಯ ಅನಾಚಾರ ವರ್ತನೆಗಳಿಂದ ಅದನ್ನು ಕೆಡಿಸ್ತಕ್ಕಂಥ ಕೆಲಸ ದಯವಿಟ್ಟು ಯಾರೂ ಮಾಡಬೇಡ್ರಿ. ನಿಮ್ಮೆಲ್ಲರಿಗೂ ನಾನು ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ, ಇಂಥ ಶಿಸ್ತು ಬರಲಿ ನಿಮ್ಮಲ್ಲಿ. ಕಲೀರಿ, ಕಲಿಯೋದು ಅಂದರೆ ಏನದು, ಏನು ಕಲಿಯೋದು, ಕಲಿಬೇಕಾದದ್ದು ಇದನ್ನೇ. ಸಂಸ್ಕಾರ ಸಂಸ್ಕೃತಿ ನಮ್ಮ ಪರಂಪರೆಗಳು ಏನು ನಮ್ಮ ಹೆಜ್ಜೆಗಳದಾವ, ಆ ದೊಡ್ಡವರ ಹೆಜ್ಜೆಯೊಳಗೆ ನಾವು ಹೆಜ್ಜೆ ಇಟ್ಟು ಹೋಗುವಂಥ ಕೆಲಸ ನಾವು ಮಾಡೋಣ ಅನ್ನತಕ್ಕಂಥ ಮಾತನ್ನು ತಮಗೆಲ್ಲ ಮತ್ತೆ ಮತ್ತೆ ಹೇಳ್ತಾ, ಇಂಥ ಒಂದು ವ್ಯವಸ್ಥೆಯೊಳಗೆ ಮಕ್ಕಳನ್ನು ಸರಿದಾರಿಯೊಳಗೆ ಬೆಳೆಸ್ತಕ್ಕಂಥ ಮದುವೆಯನ್ನು ಗಂಗಾಂಬಿಕೆಯನ್ನು ಕೊಡ್ತಕ್ಕಂಥ ಬಸವಣ್ಣನವರಿಗೆ ಧಾರೆ ಎರೀತಕ್ಕಂಥದ್ದು ಯಾರು, ಮಧುವರಸ ಹಾಗೂ ಸುವರ್ಣಾಂಬೆ ಇಬ್ಬರು ದಂಪತಿಗಳು. ಇಬ್ಬರು ದಂಪತಿಗಳು ಬಸವಣ್ಣನಿಗೆ ಆ ಕಣ್ಣೆಯನ್ನು ಧಾರೆ ಎರೆದು ಕೊಡ್ತಾರೆ. ಆ ಕಣ್ಣೆಯನ್ನು ಮದುವೆ ಮಾಡುವ ಹೊತ್ತಿನೊಳಗೆ ಸಂಸ್ಕೃತ ಮಂತ್ರಗಳ ಬಗ್ಗೆ ಕೆಲವೊಂದು ಆಕ್ಷೇಪಗಳದಾವು, ಅದರೊಳಗೆ ನಂದು ಮೊದಲನೇ ಆಕ್ಷೇಪ. ಏನಾರು ಇರಲಿ ಕೆಲವೊಂದು ಭಾಳ ಉತ್ತಮವಾದಂಥ ಅಂಶಗಳನ್ನ ಹೇಳ್ತಿರ್ತಾರಲ್ಲಿ, ಭಾಳ ಮಂದಿ ಗೊತ್ತಿರಂಗಿಲ್ಲ. ಅರ್ಥೇಚ ಧರ್ಮೇಚ ಕಾಮೇಚ ನಾತಿಚ ರಾಮಿ ಪ್ರತಿಜ್ಞೆ ಮಾಡಿಸ್ತಾರೆ ಅವರು, ಮಂತ್ರ ಹೇಳೋರು ಹೇಳ್ತಿರ್ತಾರೆ. ಇವ್ರು ಕೈ ಹಿಡ್ಕೊಂಡು ಅರ್ಥೇಚ ಅರ್ಥೇಚ ಕಾಮೇಚ ಕಾಮೇಚ ಹಂಗೆ ಏನು ಹೇಳ್ತಾರೆ ಅದರ ಅಷ್ಟ ಅನ್ನೋದು, ಅದರ ಅರ್ಥ ತಿಳಿಯೋದಿಲ್ಲ. ಯಾಕೆ ಸಂಸ್ಕೃತ ಬ್ಯಾಡ್ ಅಂತ ಹೇಳೋದಂತಂದರೆ ಏನು ಹೇಳಿಸಿದ್ರು ಅನ್ನೋದು ನಿಮಗೆ ಗೊತ್ತಾಗೋದಿಲ್ಲ, ಏನು ಹೇಳಿದ್ರು ಅನ್ನೋದು ಗೊತ್ತಾಗೋದಿಲ್ಲ. ಅದಕ್ಕೆ ನಮ್ಮವರು ಶರಣರು ಅಂದರು, ತಿಳಿಯಲಾರದ ಸಂಸ್ಕೃತಕ್ಕಿಂತ ಸಣ್ಣ ಮಕ್ಕಳು ಕೇಳಿ ತಿಳಿದು ಖುಷಿ ಪಡುವಂಥ ಅಚ್ಚ ಕನ್ನಡದ ನುಡಿಯೊಳಗೆ ನಮ್ಮ ಮಂತ್ರಗಳು ಬರಲಿ ಅನ್ನತಕ್ಕಂಥ ಒಂದು ಆಶಯವನ್ನು ಶರಣರು ವ್ಯಕ್ತಪಡಿಸಿದ್ರಲ್ಲ, ಆ ವಿಚಾರಕ್ಕೆ ಹೊಂದಿಕೊಳ್ಬೇಕು. ಎಂಬುವರು ಬಸಗುಂಡೊಡೆ ಶುಭ ಲಗ್ನ ಬಂದಿದೆಯ್ಯ, ಎಂಬವರು ಬಸಗುಂಡೊಡೆ ಎಂಬವರು ಬಸಗುಂಡೊಡೆ ಶುಭ ಲಗ್ನ ಬಂದಿದೆಯ್ಯ, ರಾಶಿ ಕೂಟರುಣ ಸಂಬಂಧ ಉಂಟೆಂದು ಹೇಳಿದಯ್ಯ ಹೇಳಿದಯ್ಯ, ಎಂಬವರು ಬಸಗೊಂಡೆ ಶುಭ ಲಗ್ನವೆನ್ನಿದಯ್ಯ,
ರಾಶಿ ಕೂಟರುಣ ಸಂಬಂಧ ಉಂಟೆಂದು ಕೇಳಿರಯ್ಯ ಕೇಳಿರಯ್ಯ ಬಲ ತಾರಾ ಬಲ ಉಂಟೆಂದು ಹೇಳಿರಯ್ಯ ಚಂದ್ರ ಬಲ ತಾರಾ ಬಲ ಉಂಟೆಂದು ಹೇಳಿರಯ್ಯ ನಾಳಿನ ದಿನ ಹಿಂದಿನ ದಿನಲ್ಲಿ ಸಂದು ಹೇಳಿರಯ್ಯ ನಾಳಿನ ದಿನ ಹಿಂದಿನ ದಿನವನ್ನು ಸಂದು ಹೇಳಿದಯ್ಯ ಕೂಡಲ ಸಂಗಮ ದೇವರ ಪೂಜಿಸಿದ ಫಲ ನಿಮ್ಮದಯ್ಯ 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 ನಮ್ಮವರು ಬಸಗೊಂಡೆ ಶುಭಲಗ್ನವೆನ್ನಿದಯ್ಯ ರಾಶಿಕೂಟರುಣ ಸಂಬಂಧವೆಂದು ಹೇಳಿದಯ್ಯ ಹೇಳಿದಯ್ಯ ನಮ್ಮವರು ಬಸಗೊಂಡು ಬಲ ತಾರಾ ಬಲ ಉಂಟೆಂದು ಹೇಳಿರಯ್ಯ ಚಂದ್ರ ಬಲ ತಾರಾ ಬಲ ಉಂಟೆಂದು ಹೇಳಿರಯ್ಯ ನಾಳಿನ ದಿನ ಹಿಂದಿನ ದಿನ ಬೆಸೆಂದು ಹೇಳಿರಯ್ಯ ನಾಳಿನ ದಿನ ಹಿಂದಿನ ದಿನ ಬೆಸೆಂದು ಹೇಳಿರಯ್ಯ ಕೂಡಲ ಸಂಗಮ ದೇವರ ಪೂಜಿಸಿದ ಫಲ ನಿಮ್ಮದಯ್ಯ 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 ನಮ್ಮವರು ಬಸಗೊಂಡು ಶುಭ ಲಗ್ನವೆನ್ನಿರಯ್ಯ ಶುಭ ಲಗ್ನವೆನ್ನಿರಯ್ಯ ಶುಭ ಲಗ್ನವೆನ್ನಿರಯ್ಯ ಶ್ರೀ ಗುರು ಬಸವಲಿಂಗಾಯ ನಮಃ. ಸುಖ ಬಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು, ದುಃಖ ಬಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು, ಲಿಂಗಾರ್ಚನೆ ಮಾಡುವಲ್ಲಿ ಬಸವಣ್ಣನ ನೆನೆಯುವುದು, ಜಂಗಮಾರ್ಚನೆ ಮಾಡುವಲ್ಲಿ ಬಸವಣ್ಣನ ನೆನೆಯುವುದು, ಎನಗೆ ಬಸವಣ್ಣನ ನೆನೆಯದಲ್ಲದೆ ಭಕ್ತಿ ಇಲ್ಲವಯ್ಯ. ಆನು ಬಸವಣ್ಣ 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 ಎನ್ನುತ್ತಿರ್ದನಯ್ಯ. ಕಲಿದೇವರ ದೇವ ಮಹಾಮಾನವತಾವಾದಿ
स्त्री कुलोद्धारक लिंगायत धर्म।